ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬನ್ನಿ ಇವತ್ತು ಸೂಪರ್ ಟೇಸ್ಟಿ ಆಗಿರುವಂಥ ಜಲೇಬಿ, ಇನ್ಸ್ಟಂಟ್ ಜಲೇಬಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕಪ್ ಸಕ್ಕರೆ, ಅದಕ್ಕೆ ಅರ್ಧ ಅಥವಾ ಮುಕ್ಕಾಲು ಕಪ್ ಅಷ್ಟು ನೀರನ್ನ ಹಾಕಿ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಬಿಡೋಣ. ಮೊದಲು ಅದು ಪಾಕ ಆಗೋವರೆಗೂ ಅದಕ್ಕೆ ನಾನು ಫುಡ್ ಕಲರ್ ಮತ್ತು ಕೇಸರಿ ಎರಡೂ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಭರ್ತಿ ತುಂಬಿರೋ ಒಂದು ಕಪ್ಪು ಮೈದಾ ಹಿಟ್ಟು, ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು, ಒಂದು ಟೇಬಲ್ ಸ್ಪೂನಷ್ಟು ಇನ್ನೂ ಹಾಕಬೇಕು. ಅದಕ್ಕೆ ಇನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಕೈಯಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟು ನೀರು ಹಾಕಿಬಿಟ್ಟು ಜಲೇಬಿ ಬ್ಯಾಟರ್ ಇರುತ್ತಲ್ವ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. 7-8 ನಿಮಿಷ ಕೈಯಲ್ಲಿ ಚೆನ್ನಾಗಿ ಒಂದೇ ಕಡೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಅದರಲ್ಲಿ ಏರ್ ಫಾರ್ಮ್ ಆಗುತ್ತೆ, ಸೊ ಅದು ಫ್ಲಫಿಯಾಗಿ ಬರುತ್ತೆ. ಇಷ್ಟಾದರೆ ಸಾಕು. ಇವಾಗ ಬಾಟಲ್ಗೆ ನೋಡಿ, ಪಾಕ ಕೂಡ ರೆಡಿಯಾಗಿದೆ. ಜಾಮೂನಿಗೆ ಮಾಡ್ಕೊಳ್ತೀವಲ್ಲ ಆ ಥರ ಬಂದರೆ ಸಾಕು. ಇವಾಗ ಅದು ಆರೋದಕ್ಕೆ ಬಿಡೋಣ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇವಾಗ ಮಾಡಿಟ್ಕೊಂಡಿರೋ ಬ್ಯಾಟರ್ನ ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಕವರಲ್ಲಾದರೂ ಹಾಕ್ಕೊಳ್ಳಿ, ಜಲೇಬಿ ಮಾಡೋ ಈ ಥರ ಕಂಟೈನರ್ ಏನಾದ್ರು ಇದ್ದರೆ ಇದರಲ್ಲಿ ಹಾಕ್ಕೊಳ್ಳಿ, ಯಾವುದ್ರಲ್ಲಿ ಬೇಕಾದರೂ ಹಾಕ್ಕೊಳ್ಳಿ. ಫ್ಲ್ಯಾಟ್ ತಳ ಇರುವಂತಹ ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪನೇ ಜಲೇಬಿನ ಹಾಕ್ಬಿಟ್ಟು ಕರೀರಿ. ಇವುಗಳನ್ನ ಪಾಕಕ್ಕೆ ಹಾಕಿದ್ರೆ ಸೂಪರ್ ಟೇಸ್ಟಿ ಇನ್ಸ್ಟಂಟ್ ಜಲೇಬಿ ರೆಡಿ ಟು ಈಟ್.